ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಎಲ್ಲ ಮತದಾರ ಬಾಂಧವರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 9,000 ಚಿಲ್ಲರೆ ಮತಗಳನ್ನು ಇಟ್ಟಿರೋದಕ್ಕೆ ಮೊದಲನೇದಾಗಿ ನಮ್ಮೆಲ್ರಿಗೂ ವಂದನೆ ಹೇಳುತ್ತಾ, ಏನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿ, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದರು. ಅವರು ಯಾವ ಲೆಕ್ಕಾಚಾರದಲ್ಲಿ ಮಾತಾಡಿದ್ದಾರೆ ಅಂತಂದರೆ, ಎಲ್ಲದಕ್ಕೂ ಹೊಣೆ ಬರೀ ಸಂಸದರೇ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ತುಂಬ ಹಿಂದಕ್ಕೆ ಹೋಗಿದೆ ಈ ಸಾರಿ ಚುನಾವಣೆಯಲ್ಲಿ. ಅದೇ ರೀತಿ ನಮ್ಮ ಮುಳಬಾಗಿಲಿನಲ್ಲಿ ನಿನ್ನೆ ಏನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಆಲಂಗೂರು ವೈ ಸುರೇಂದ್ರಣ್ಣ ಅವರು ಮಾತಾಡಿದ್ದಾರೆ, ಅದೇ ಸುರೇಂದ್ರಣ್ಣ ಅವರು JDS ವೋಟ್ ಹಾಕಿ ಅಂತೇಳಿ ಕೇಳಿರೋಂತಹ ಮಾಹಿತಿನೂ ನಮ್ಮ ಹತ್ರ ಇದೆ. ಅದೇ ಅವರ ಸ್ವಂತ ಸ್ವಗ್ರಾಮ ಆಲಂಗೂರು ಗ್ರಾಮದಲ್ಲಿ ಬೆಡ್ಶೀಟು ಮತ್ತು ಬೇರೆ ಕಿಟ್ಗಳನ್ನು ಕೊಟ್ಟು JDS ವೋಟ್ ಕೇಳಿದ್ದು ನಮಗೆಲ್ರಿಗೂ ಗೊತ್ತಿದೆ. ನೀವು ಫಸ್ಟು ಕಾಂಗ್ರೆಸ್ಗೆ ಹೋಗಿ ಬೆಂಬಲ ಕೊಡ್ತೀನಿ, ನನಗೇನಾದರೂ ನೋಡ್ಕೊಳ್ಳಿ ಅಂತೇಳಿ ಕೇಳಿದಿರಿ ಅಂತೇಳಿ ಅದನ್ನು ಗೊತ್ತಾಯಿತು. ಅದು ಅವ್ರೇನು ಅಲ್ಲೇನಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂತೇಳಿ ನಂತರ JDS ಹೋಗಿ ನೀವು ಪ್ರೋತ್ಸಾಹ ಕೇಳಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನೀವು ನಿಮ್ಮ ಮನಸ್ಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ಹೇಳಿ, ನೀವು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಮುಳುಬಾಗ್ಲಲ್ಲಿ ಏನಾದರೂ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಓಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ರೆ ಅವಾಗ ನಿಮ್ಮನ್ನು ಒಪ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಅದು ಬಿಟ್ಟು ರಾಜ್ಯ ಮಟ್ಟದಲ್ಲಿ ಮೊದಲನೇ ಲೈನಲ್ಲಿ ಇದ್ದಿದ್ದಂತಹ ನಾಯಕರು ನೀವು, ಈಗ ನೀವು ಏನಕ್ಕೆ ಲಾಸ್ಟ್ ಲೈನಲ್ಲಿ ಕೂಡ ಇಲ್ದಿರ ಆಗ್ಬಿಟ್ಟಿದ್ದೀರಂತ ನೀವೇ ಯೋಚನೆ ಮಾಡಬೇಕಾಗ್ತದೆ. ಈ ರೀತಿ ಅವಹೇಳನಕಾರಿ ಮಾತುಗಳನ್ನಾಡೋದು, ಒಬ್ಬ ವ್ಯಕ್ತಿ ಮೇಲೆ ಹೊಣೆ ಹಾಕೋಂಥದ್ದು, ಇಂಥದ್ದು ನೀವು ಮಾಡಿ 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 ಸುಮಾರು ವರ್ಷಗಳಿಂದ ನೀವು ಹಿಂದೆ ಹೋಗಿದ್ದೀರಾ. 2008 ಅಷ್ಟೇ ನೀವು ಮುಳುಬಾಗಿಲು ಕಡೆಗಾಗಲಿ ನಮ್ಮ ಜಿಲ್ಲೆ ಕಡೆಗಾಗಲಿ ನೀವು ಬಂದಂಥವರಲ್ಲ, ಬರೀ ಚುನಾವಣಾ ಸಂದರ್ಭದಲ್ಲಿ ಬರ್ತೀರಾ. ನೀವು ಏನು ಲೆಕ್ಕಾಚಾರ ಇಟ್ಕೊಂಡು ಮಾತಾಡ್ತೀರಾ, ಮುನಿಕೃಷ್ಣಪ್ಪನ ಅವ್ರನ್ನ ಕರ್ಕೊಬಂದ್ರಿ, ಸೋಲಿಸಿದ್ರಿ, ಕಳಿಸಿದ್ರಿ, ಅವಾಗೂ ಬೇರೆ ಪಾರ್ಟಿಗೆ ಮಾಡಿದ್ರಿ ನೀವು. ಅದಾದಮೇಲೆ ಫಟಾಫಟ್ ಶ್ರೀನಿವಾಸ್ ಅವರು ಬಂದವಾಗೂ ಬೇರೆ ಪಾರ್ಟಿಗೆ ಮಾಡಿದ್ರಿ. ಅದಾದಮೇಲೆ ಮೊನ್ನೆ ಅಮರೇಶ್ ಅವ್ರು ನಿಂತವ ಕೂಡ ಬೇರೆ ಪಾರ್ಟಿಗೆ ಮಾಡಿದ್ರಿ. ಈಗ ಮೊನ್ನೆ ಸೀಗೇಳಿ ಸುಂದರಣ್ಣ ಅವ್ರು ನಿಂತವ ಕೂಡ ಬೇರೆ ಪಾರ್ಟಿಗೆ ಮಾಡಿದ್ರಿ. MP ಚುನಾವಣೆಗೂ ನೀವು ಬೇರೆ ಪಾರ್ಟಿಗೆ ಮಾಡಿದ್ರಿ. ನೀವು ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ಅಂತ ಏನು ಹೇಳ್ತಿದ್ದೀರಾ, ಅದು ನಿಮ್ಮ ಮನಸ್ಸಾಕ್ಷಿಗೆ ನೀವು ಒಪ್ಪಕ್ಕಾಗಲ್ಲ. ಯಾಕಂದ್ರೆ ನೀವು ಈ ಒಂದು ವರ್ಷದಲ್ಲಿ ನಾವು ನೋಡಿದ್ದೀವಿ ನಿಮ್ಮನ್ನ. ಚುನಾವಣೆ 2 ಇದ್ದಾವಾಗ ಯಾರೋ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಿರಲ್ವ, ಆ ಲೆಕ್ಕಾಚಾರ ಇದ್ದಾವಾಗ ತಾವ್ಯಾ ಸ್ವಾಮಿ 15 ಒಳ್ಳೆ ಅಭ್ಯರ್ಥಿ ನಿಲ್ಲಿ ಕರ್ಕೊಂಬರೋದಲ್ಲಿ ಯಶಸ್ವಿಯಾಗಿಲ್ಲ. ನೀವು ಇದೇ ಸ್ನೇಹ ಮಿಲನ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಗೆ ಶಿಗೇಹಳ್ಳಿ ಸುಂದರ ಅವರು ಸಾಥ್ ಬೇಕು. ಹಳ್ಳಿ ಹಳ್ಳಿಗೂ ಹೋಗಿ ನಾವು ಸಂಘಟನೆ ಮಾಡ್ತೀನಿ ಅನ್ನೋ ವಿಚಾರದಲ್ಲಿ ಶಿಗೇಹಳ್ಳಿ ಸುಂದರ ಅವರ ಸಾಥ್ ಬೇಕು. ಅದಾದ ನಂತರ ಚುನಾವಣೆಗೆ 15 ಇದೆ ಅಂತ ಗೊತ್ತಾದವಾಗ ಅವಾಗ ಯಾಕೆ ನೀವು ಒಂದು ಇದರಲ್ಲೂ ಕಾಣಿಸ್ಕೊಂಡಿಲ್ಲ, ಹೇಳ್ತೀರಾ ರಾತ್ರಿ ಹೇಗಲೂ ದುಡಿದಿದ್ದೀನಿ ಅಂತ. ನಾಮಿನೇಷನ್ ಆಗೋವರೆಗೂ ದುಡಿದ್ರಿ, ಆಮೇಲೆ ಎಲ್ಲಿ ಸ್ವಾಮಿ ಹೋದ್ರಿ, ಆಮೇಲೆ ಎಲ್ಲೋದ್ರು ಏನು ಅಂತ ನಿಮಗೆ ಗೊತ್ತಾಗಬೇಕು. ನಿಮ್ಮನ್ನು ನೀವು ನಾನು ಮಾಡಿರೋದು ಸರಿ ಅಂತ, ಸರಿ ಇಲ್ಲ ಅಂತೇಳಿ ನಿಮಗೆ ಗೊತ್ತಿದ್ದೂ ಬೇರೆಯವರು MP ಮೇಲೆ ಹೇಳ್ತಿದ್ದೀರಾ. MP ಮಾಡಿರೋಷ್ಟು ಶ್ರಮ ನೀವು ಇತಿಹಾಸದಲ್ಲಿ ನೀವು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮಾಡಿಲ್ಲ ಸ್ವಾಮಿ. ಏನು ಒಂದೇ ಒಂದು MLA ಇಲ್ದಿರಾ ಕೂಡ ಆ ವ್ಯಕ್ತಿ ನಿರಂತರ ಕಾಲಿಗೆ ಚಕ್ರ ಕಟ್ಕೊಂಡು ಜಿಲ್ಲಾದ್ಯಂತ ಓಡಾಡಿ ಸಂಘಟನೆ ಮಾಡಿಕೊಂಡು ಗೆಲ್ಲಿಸೋ ಮುಖಾಂತರ ಪ್ರಯತ್ನ ಪಟ್ಟಿದ್ದಾರೆ. KGF ಅಲ್ಲಿನೂ ಅಷ್ಟೇ, ಮಾಲೂರಲ್ಲಿ ಅಷ್ಟೇ, ಯಥೇಚ್ಛವಾಗಿ ಮುಳುಬಾಗ್ಲಲ್ಲಿನೂ ಅಷ್ಟೇ. ಏನೋ ನಿಮ್ಮ ಒಂದು ನಾಯಕರು ಏನಿದ್ದೀರಾ, ನೀವು ನಿಮ್ಮ ಫಾಲೋಯರ್ಸ್ ಅಂತ ಏನು ಹೇಳ್ಕೊತಿದ್ದೀರಾ, ಪ್ರತಿಯೊಬ್ಬರು ಯಾರ್ಯಾರು ಎಲ್ಲೆಲ್ಲಿ JDS ವೋಟ್ ಕೇಳಿದ್ದೀರಾ ಅಂತೆಲ್ಲಾನು ನಮ್ಮ ಹತ್ರ ಮಾಹಿತಿ ಇದೆ. ಈಗಾಗಲೇ ಅದಕ್ಕೆ ಆ ಮಾಹಿತಿಯನ್ನು ಪಕ್ಷದ ವರಿಷ್ಠರಿಗೆ ವಿಡಿಯೋ ಆಡಿಯೋ ಎರಡೂ ಸಮೇತ ಈಗಾಗಲೇ ತಲುಪಿದೆ. ತಾವು ಇಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಬಂದಿದ್ದೀರಾ, ಅದರಲ್ಲಿ ನೀವು ವಿಫಲರಾಗಿದ್ದೀರಾ. ನೀವು ಭಾರತೀಯ ಜನತಾ ಪಾರ್ಟಿನ ಬೆಳೆಸೋದಿಕ್ಕೆ ಏನಾದರೂ ಯೋಚನೆ ಇದ್ದರೆ ಬನ್ನಿರಿ, ಅದು ಬಿಟ್ಬಿಟ್ಟು ನೀವು ಭಾರತೀಯ ಜನತಾ ಪಾರ್ಟಿನ ಇನ್ನೂ ಒಳಗಾಕೋದಿಕ್ಕೆ ದಯವಿಟ್ಟು ಮುಳುಬಾಗಿಲಿಗೆ ಬರಬೇಡಿ ಅಂತೇಳಿ ತಮ್ಮಲ್ಲಿ ನೋಡ್ಕೊತಾ ಇದ್ದೀನಿ.